ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಮಹಿಳಾ ದಿನಾಚರಣೆ ಪ್ರಯುಕ್ತ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದಿಂದ ಕಲಬುರಗಿ ನಗರದಲ್ಲಿ ಕ್ಷೇತ್ರ ಜನಸಂಪರ್ಕ ಕಾರ್ಯಾಲಯ ವತಿಯಿಂದ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ವಿಶೇಷ ಕಾರ್ಯಕ್ರಮ. ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾಗಿರುವ ಗುರುಕುಲ್ ಪದವಿ ಕಾಲೇಜಿನಲ್ಲಿ ಉತ್ತಮ ಶ್ರೇಣಿ ಪಡೆದ ವಿದ್ಯಾರ್ಥಿಗಳಿಗೆ ಗೌರವಧನ ಚೆಕ್ ವಿತರಣೆ. ದೇಸಾಯಿ ಕಲ್ಲೂರು ಗ್ರಾಮದ ಸರ್ಕಾರಿ ಜಮೀನನ್ನು ಅನಧಿಕೃತವಾಗಿ ಕೆಲವರು ತಮ್ಮ ಹೆಸರಿಗೆ ವರ್ಗಾವಣೆ ಮಾಡಿಕೊಂಡವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆ. ಈಗ ವಾರ್ತೆಗಳ ವಿವರ. ಮಹಿಳಾ ದಿನಾಚರಣೆ ಪ್ರಯುಕ್ತ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದಿಂದ ಕಲಬುರಗಿ ನಗರದಲ್ಲಿ ಕ್ಷೇತ್ರ ಜನಸಂಪರ್ಕ ಕಾರ್ಯಾಲಯ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕುರಿತು ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸಸಿಗೆ ನೀರು ಹಾಕುವ ಮೂಲಕ ಪೊಲೀಸ್ ಅಧಿಕಾರಿಗಳು ಕಾರ್ಯಕ್ರಮ ಉದ್ಘಾಟಿಸಿದರು. ಮಹಿಳಾ ದಿನಾಚರಣೆ ಅಂಗವಾಗಿ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೆ ವಿವಿಧ ಕ್ರೀಡಾಕೂಟಗಳನ್ನು ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಪೊಲೀಸ್ ಉಪನಿರ್ದೇಶಕ ಡಿ ಕಿಶೋರ್ ಬಾಬು ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಪಾಲ್ಗೊಂಡಿದ್ದರು.
ಮಹಿಳಾ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಂಡಿದ್ದ ವಿಶೇಷ ಕಾರ್ಯಕ್ರಮ ಕುರಿತು ಕ್ಷೇತ್ರ ಪ್ರಚಾರಕ ಅಧಿಕಾರಿ ಶ್ರುತಿ ಅವರು ಅನಿಸಿಕೆ ವ್ಯಕ್ತಪಡಿಸಿದರು. ಸಾಕಷ್ಟು ವಿಶೇಷವಾದ ಕಾರ್ಯಕ್ರಮಗಳನ್ನು ಕಲಬುರಗಿಯ ನಾವು ಕ್ಷೇತ್ರ ಪ್ರಚಾರ ಕಚೇರಿಯಿಂದ ಕೂಡ ಆಯೋಜಿಸ್ತಾ ಬಂದಿದ್ದೀವಿ. ಇವತ್ತು ಪೊಲೀಸರೆಲ್ಲ ಸೇರಿ ಒಂದು ಸ್ಪೋರ್ಟ್ಸ್ ಮೂಲಕ ಈ ಕಾರ್ಯಕ್ರಮವನ್ನು ಆರಂಭಿಸಿ ಒಂದು ಸ್ಟೇಜ್ ಕಾರ್ಯಕ್ರಮ ಇರುತ್ತೆ, ನಂತರ ನಾವು ಇದನ್ನು ಆಯೋಜಿಸಿ ಎಲ್ಲ ವರ್ಗದ ಮಹಿಳೆಯರಿಗೂ ಈ ಕಾರ್ಯಕ್ರಮ ತಲುಪುವಂತೆ ಮಾಡ್ತೀವಿ. ಕಲಬುರಗಿ ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾಗಿರುವ ಗುರುಕುಲ್ ಬಿಬಿಎಂ ಹಾಗೂ ಬಿಕಾಂ ಪದವಿ ಕಾಲೇಜು 10 ವರ್ಷಗಳಿಂದ ಶ್ರೇಷ್ಠತೆ ಪಡೆದುಕೊಂಡಿದ್ದು ಹಾಗೂ 2019 ಬ್ಯಾಚ್ನಲ್ಲಿ ಉತ್ತಮ ಶ್ರೇಣಿ ಪಡೆದ ವಿದ್ಯಾರ್ಥಿಗಳಿಗೆ ಗೌರವವಧನ ಚೆಕ್ ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜ್ಯೋತಿ ಬೆಳಗಿಸುವ ಮೂಲಕ ಗಣ್ಯರು ಕಾರ್ಯಕ್ರಮ ಉದ್ಘಾಟಿಸಿದರು. ಹತ್ತು ವರ್ಷಗಳಿಂದ ಶ್ರೇಷ್ಠತೆ ಪಡೆದುಕೊಂಡಿರುವ ಗುರುಕುಲ ಶಿಕ್ಷಣ ಸಂಸ್ಥೆ ಹಾಗೂ ಈ ಸಂಸ್ಥೆಯಲ್ಲಿ 2019 ಉತ್ತಮ ಶ್ರೇಣಿ ಪಡೆದಂತಹ ವಿದ್ಯಾರ್ಥಿಗಳಿಗೆ ಸಮಾರಂಭವನ್ನುದ್ದೇಶಿಸಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಉಪಕುಲಪತಿ ಪ್ರೊಫೆಸರ್ ದೇವಿದಾಸ್ ಮಾಲೇಮ್ ಅವರು ಮಾತನಾಡಿದರು. ಎಸ್ಪೆಷಲಿ ಪ್ರೊಫೆಸರ್ ಸಂಜೀವ್ ಕುಮಾರ್ ಕೆಎಂ ಅವರು ಕಲಿಗ ಕಲಿಗಿ ಯೂನಿವರ್ಸಿಟಿ ಆಂಡ್ ರಿಜಿಸ್ಟರ್ ಗ್ರಾಜುಯೇಷನ್ ಡಿಪಾರ್ಟ್ಮೆಂಟ್ ದಿ ಪ್ರೆಸಿಡೆಂಟ್ ಆಫ್ ದಿಸ್ ಫಂಕ್ಷನ್ ಅ ವೆರಿ ಸೀನಿಯರ್ ಮೆಚೂರ್ Sri Vijay Kumar Jaji, the founding president of Gurukul Group of Institutions. On this occasion, we are seeing the other special dignitaries, special invitees on the dais, Srimati Veena Kunda, director of Gurukul Group of Institutions, with August presence, Sri Dinesh Kulkarni, principal, Gurukul Independent Youth College and Sri Santosh Kulkarni, principal Gurukul Public School. And lot more,
galaxy of less great personalities are sitting in front of this dais, like great literature, Dr. Swamiram Kulkarni. ಈ ಸಂದರ್ಭದಲ್ಲಿ ಪ್ರೊಫೆಸರ್ ಸಂಜೀವ್ ಕುಮಾರ್ ಕೆಎಂ, ಗುರುಕುಲ್ ಗ್ರೂಪ್ನ ಅಧ್ಯಕ್ಷ ವಿಜಯ್ ಕುಮಾರ್ ಜಾಜಿ, ಗುರುಕುಲ್ ಶಿಕ್ಷಣ ಸಂಸ್ಥೆಯ ಡೈರೆಕ್ಟರ್ ವೀಣಾ ಮುಕುಂದ, ದಿನೇಶ್ ಕುಲಕರ್ಣಿ, ಸಂತೋಷ್ ಕುಲಕರ್ಣಿ ಉಪಸ್ಥಿತರಿದ್ದರು. ದೇಸಾಯಿ ಕಲ್ಲೂರ ಗ್ರಾಮದ ಸರ್ಕಾರಿ ಜಮೀನನ್ನು ಅನಧಿಕೃತವಾಗಿ ಕೆಲ ಜನರು ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದು, ಈ ಜಮೀನನ್ನು ಅಫ್ಜಲ್ಪುರ ತಹಸೀಲ್ದಾರರು ಅಕ್ರಮವಾಗಿ ಜಮೀನನ್ನು ವರ್ಗಾವಣೆ ಮಾಡಿಕೊಟ್ಟಿದ್ದಾರೆ. ಕೂಡಲೇ ತಪ್ಪಿಸ್ಥರ ಮೇಲೆ ಕ್ರಮ ಕೈಗೊಳ್ಳುವಂತೆ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆ ನಡೆಸಿತು. ಭೂಮಾಳ ಜಮೀನನ್ನು ದುರುಪಯೋಗಕ್ಕೊಳಿಸುವಂತ ಅಧಿಕಾರಿಗೆ ಹೇಳಿ ಧಿಕ್ಕಾರ. ಭೂಮಾಳ ಜಮೀನನ್ನು ದುರುಪಯೋಗಕ್ಕೊಳಿಸುವಂತ ಅಧಿಕಾರಿಗೆ ಹೇಳಿ ಧಿಕ್ಕಾರ. ಬೆಕ್ಕೇ ಬೇಕು, ಬೆಕ್ಕೇ ಬೇಕು, ಗೆಲ್ಲುವರೆಗೆ ಹೋರಾಟ. ಬೆಕ್ಕೇ ಬೇಕು, ನ್ಯಾಯ ಬೇಕು, ಬೆಕ್ಕೇ ಬೇಕು, ನ್ಯಾಯ ಬೇಕು. ಸರ್ಕಾರಿ ಜಮೀನು ವರ್ಗಾವಣೆ ಮಾಡಿದ ಅಧಿಕಾರಿಗೆ ಹೇಳಿ ಧಿಕ್ಕಾರ. ಸರ್ಕಾರಿ ಜಮೀನು ವರ್ಗಾವಣೆ ಮಾಡಿದ ಅಧಿಕಾರಿಗೆ ಹೇಳಿ ಧಿಕ್ಕಾರ. ಬೆಕ್ಕೇ ಬೇಕು, ನ್ಯಾಯ ಬೇಕು. ಅಫ್ಜಲ್ಪುರ ತಾಲೂಕಿನ ದೇಸಾಯಿ ಕಲ್ಲೂರು ಗ್ರಾಮದಲ್ಲಿನ ಸರ್ವೆ ನಂಬರ್ 190 ಬರುವ 14 ಎಕರೆ 20 ಗುಂಟೆ ಜಮೀನನ್ನು ಉಳುಮೆ ಮಾಡಲು ದಲಿತರಿಗೆ ಅವಕಾಶ ಮಾಡಿಕೊಡಲಾಗಿತ್ತು. ಆದರೆ ಆ ಜಮೀನನ್ನು ಅಲ್ಲಿನ ಕೆಲ ಜನರು ಅಕ್ರಮವಾಗಿ ತಮ್ಮ ಹೆಸರಿನಲ್ಲಿ ಜಮೀನಿನ ವರ್ಗಾವಣೆ ಮಾಡಿಕೊಂಡಿದ್ದಾರೆ. ಈ ಜಮೀನನ್ನು ಅಫ್ಜಲ್ಪುರ ತಹಸೀಲ್ದಾರರು ವರ್ಗಾವಣೆ ಮಾಡಿಕೊಟ್ಟಿದ್ದಾರೆ ಎಂದು ವೇದಿಕೆಯ ರಾಜ್ಯಾಧ್ಯಕ್ಷ ಶಿವಲಿಂಗ ಹಳಿಮನಿ ಆಗ್ರಹಿಸಿದರು. ಅಫ್ಜಲ್ಪುರ ತಾಲೂಕಿನ ದೇಸಾಯಿ ಕಲ್ಲೂರು ಗ್ರಾಮದಲ್ಲಿ ಸರ್ವೆ ನಂಬರ್ 190 ಬರುವಂತಹ 14 ಎಕರೆ 28 ಗುಂಟೆ ಸರ್ಕಾರಿ ಗೋಮಾಳ ಜಮೀನನ್ನು ಒಂದು ದಲಿತ ಸಮುದಾಯಕ್ಕೆ ಸರ್ಕಾರವು ಉಳುಮೆ ಮಾಡಲು ಕೊಟ್ಟಿತ್ತು. ಅದನ್ನು ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ರಾಜಕೀಯ ಷಡ್ಯಂತ್ರಗಳು ಸೇರಿ ಇವತ್ತಿನ ದಿವಸ ಮೇಲ್ವರ್ಗದ ಜನರು ಆ ಒಂದು ಜಮೀನನ್ನು ಅಂತಂದು ತಮ್ಮ ಹೆಸರಿನ ವರ್ಗಾವಣೆ ಮಾಡಿಕೊಂಡಿದ್ದಾರೆ ಅಕ್ರಮವಾಗಿ. ಈ ಒಂದು ಅಕ್ರಮ ವರ್ಗಾವಣೆಯಲ್ಲಿ ತಪ್ಪಿಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಯಾವುದೇ ಅಧಿಕಾರಿಗಳು ಇದ್ದರೂ ಏನಪ್ಪ ಅಂತಂದ್ರೆ ಅಮಾನತು ಮಾಡಬೇಕಂತ ಇವತ್ತು ನ್ಯೂಸ್ ನಾವು ಏನಪ್ಪ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಈಗ ಪುಟ್ಟದೊಂದು ವಿರಾಮ. ವಿರಾಮದ ನಂತರ ಮತ್ತಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ಜಿಲ್ಲಾ ವೀರಶೈವ ಸಮಾಜ ಟ್ರಸ್ಟ್ ವತಿಯಿಂದ ವೀರಶೈವ ಲಿಂಗಾಯತ ವಧುವರರ ಮಾಹಿತಿ ಕೇಂದ್ರದ ಉದ್ಘಾಟನೆಗೈದ ಗಣ್ಯರು. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಡಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲ್ಬುರ್ಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲ್ಬುರ್ಗಿ. ವಿರಾಮದ ನಂತರ ಮತ್ತೊಮ್ಮೆ ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಜಿಲ್ಲಾ ವೀರಶೈವ ಸಮಾಜ ಟ್ರಸ್ಟ್ ವತಿಯಿಂದ ವೀರಶೈವ ಲಿಂಗಾಯತ ವಧುವರರ ಮಾಹಿತಿ ಕೇಂದ್ರದ ಸಮಾರಂಭವನ್ನು ದೀಪ ಬೆಳಗಿಸುವ ಮೂಲಕ ಗಣ್ಯರು ಉದ್ಘಾಟಿಸಿದರು.
ಸಮಾರಂಭವನ್ನುದ್ದೇಶಿಸಿ ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಸ್ವಾಮೀಜಿಯವರು ಮಾತನಾಡಿ, ವೀರಶೈವ ಲಿಂಗಾಯತ ಧರ್ಮವನ್ನು ಉಳಿಸಿ ಬೆಳೆಸುವ ಕರ್ತವ್ಯ ನಮ್ಮೆಲ್ಲರದಾಗಿದೆ ಎಂದು ಹೇಳಿದರು. ಒಂದು ಇನ್ನೊಂದು ದೇಶಮುಖ ಅವರೇ ಹೆಸರು ಮಾಡಬೇಕು. ವೀರಶೈವ ಲಿಂಗಾಯತ ಅಂತ ನಮಗೆ ಹೆಸರವ 90% ಮಂದಿ ಕೊಳ್ಳಾಗ್ಲಿಕ್ಕಿಲ್ಲ. ಮುಸಲ್ಮಾನರು ಮೀಸಿ ಬೀಳಿಸ್ತಾರೆ, ಗಡ್ಡ ಬಿಡ್ತಾರೆ, ನಾವು ಇವರೇ ಅಂತ ತೋರಿಸ್ಬಿಡ್ತಾರೆ. ಶೀಖರಿಗೆ ಮಿಲ್ಟ್ರಿದಾಗ ತಲೆ ಬೀಳಿಸ್ಕೊಂಡು ಗಡ್ಡ ಬೀಳಿಸ್ಕೊಂಡು ಬರ್ರಿ ಅಂತ ಕೇಂದ್ರ ಸರ್ಕಾರ ಹೇಳಿತ್ತು. ಸ್ವತಂತ್ರ ಸಿಕ್ಕ ಬಳಕ ಅವ್ರು ಹೇಳಿದ್ರು, ನಮ್ಮ ಧರ್ಮ ಹೇಳ್ತದ ಗಡ್ಡನೂ ಬೀಳಲ್ಲ ಮೀಸಿನೂ ಬೀಳಿಸಲ್ಲ, ಬೇಕಾದ್ರೆ ತೋರಿ ಸಾಕಾದ್ರೆ ಬಿಡ್ರಂತ ಸರ್ಕಾರಕ್ಕೆ ಸವಾಲು ಹಾಕದ. ನಮ್ಮ ಧರ್ಮ ನಾವು ಬಿಡಲ್ಲ. ಗಪ್ಪಾಗಿ ಕೇಂದ್ರ ಸರ್ಕಾರ ಶರಣಾರ್ಥಿ ಹೊಡೆದು ಅವ್ರಿಗೆ ಮಿಲ್ಟ್ರಿ ಆಗ್ತಿತ್ತು ಇವತ್ತಿನ. ಅದಕ್ಕೆ ನಾನು ಯಾಕೆ ಹೇಳ್ತೀನಿ ವೀರಶೈವ ಲಿಂಗಾಯತರಿಗೆ ಅಂದರೆ, ನಮ್ಮ ಧರ್ಮವನ್ನು ನಾವು ಬಿಡಬಾರದು ಎಂಥ ಪರಿಸ್ಥಿತಿ ಇದ್ರೆ. ಅದಕ್ಕೆ ಪ್ರತಿಯೊಬ್ಬರು ಮಾಹಿತಿ ಕೇಂದ್ರದಾಗ ಇಬ್ಬರು ಒಪ್ಪಿಕೊಂಡಾಗ ಇಬ್ಬರು ಕೊಳ್ಳಾಗ ಲಿಂಗಾನು ಚೆಕ್ ಆಗಬೇಕು. ಜೊತೆಗೆ ಸಮಾಜದ ಪ್ರತಿಯೊಬ್ಬ ವೀರಶೈವ ಕೊಳ್ಳಾಗ ಲಿಂಗ ಕಾಣಬೇಕು. ವೀರಶೈವ ಕಲ್ಯಾಣ ಮಂಟಪದಲ್ಲಿ ಉಳಿಕೆಯವರು ಜಾತಿಯವರಿಗೆ ಬಂದರೆ ನೀವು ಕಲ್ಯಾಣ ಮಂಟಪ ಕೊಡ್ರಿ. ದೇಶಮುಖ ಅವರೇ ಹೊಸದಾಗಿ ಅಧ್ಯಕ್ಷರಾಗಿರಿ, ಅನ್ಯ ಜಾತಿಯವರು ಬಂದರೆ ಕೊಡ್ರಿ. ಅದರಾಗ ಲಿಂಗಾಯತ ವೀರಶೈವರು ಬಂದರು ಅಂದರೆ ಕೊಳ್ಳಾಗ ಲಿಂಗ ಇದ್ರೆ ಕಲ್ಯಾಣ ಮಂಟಪ ಕೊಡ್ರಿ, ಇಲ್ಲ ಕಲ್ಯಾಣ ಮಂಟಪ ಕೊಡಬಾರ್ದು. ಯಾಕಂದ್ರೆ ಇವತ್ತು ನಮ್ಮ ಧರ್ಮ ನಶಿಸಿ ಹೋಗಲಿಕ್ಕೆ ಅದು ನಮ್ಮ ಧರ್ಮ. ಇವತ್ತು ಅದು ವೀರಶೈವ ಲಿಂಗಾಯತ ನಾವು ಅಣತಮ್ರ ಜಗಳದು ಇರಲಿ, ಆ ಮಾತು ಬೇರೆ, ಅಲ್ಲಿ ತೆಗೆದ ಅವಶ್ಯಕತೆ ಇಲ್ಲ. ಆದರೆ ನಮಗೇನು ಬೇಕು, ವೀರಶೈವರಿಗೆ ಅಷ್ಟಾವರಣ, ಪಂಚಾಚಾರ, ಛಟಸ್ಥಲ, ವಿಭೂತಿ, ರುದ್ರಾಕ್ಷಿ, ಮಂತ್ರ ಇವನ್ನು ಕಾಪಾಡಿ ಗೌರವಗಳನ್ನು ಕಾಪಾಡಿಕೊಂಡಿದ್ದು ಶರಣ ಬಸಪ್ಪ ಅಪ್ಪವ್ರ ಇಚ್ಛೆ ಇಷ್ಟೇ. ಇವತ್ತಿಗೂ ಕೂಡ ಅವ್ರ ಬಳಿ ಹೋದ್ರಂದ್ರೆ ನೀ ಯಾರು, ಬಸಪ್ಪ ಲಿಂಗ ಇಲ್ಲೇಪ್ಪ ಹೆಸರು ಬಸಪ್ಪ ನಡಿ ಅಂತಾರೆ ಅಪ್ಪವ್ರು. ಇವತ್ತಿಗೆ ಅಲ್ಲಿ ಕೆಲವೊಬ್ಬರು ಲೆಕ್ಚರ್ಗಳು ಇಟ್ಕೊಂಡೇ ಕೂತಾರ, ಕಿಸೆದಾಗ ಈ ಬುದ್ಧಿ ತೊಗೊಂಡು ಹೋಗ್ತಾರ, ಅಲ್ಲಿ ಮಹಾದ್ವಾರ ಬಲ್ಕ್ ಹೋಗಿ ಹಚ್ಚಿಕೊಂಡು ಒಳಗೆ ಹೋಗ್ತಾರ. ಅಂದರೆ ನಾನು ಅಸಹ್ಯ ಮಾಡಕ್ಕೆ ಕೇಳಲ್ಲಿ ಮಾತು, ಅಂಜಿಕೆ ಬೇಕು ಅಂತ ಅಂಜಿಕೆ ಬೇಕು. ಭಾಳ ಮಂದಿ ಕಳ್ಳ ಕಣ್ಣ ಕೊಳ್ಳಾಗ ಲಿಂಗ ಇಲ್ಲ, ಭಾಳ ಮಂದಿ ಕೊಳ್ಳಾಗಿ ಮುಂಜಾನೆ ಹೊತ್ತೊಂಟ್ರೆ ಈ ಬೂತಿಲ್ಲ, ನೀವೇನ್ರೆ ಮಾಡ್ರಿ ಅದು ನಾವು ಕೇಳಲ್ಲ. ಒಟ್ಟೆ ಕೊಳ್ಳಾಗ ಲಿಂಗ ವಿಭೂತಿ ಇದು ಬಹಳ ಪ್ರಾಮುಖ್ಯತೆ ವೀರಶೈವ ಲಿಂಗಾಯತರಿಗೆ. ಇದೊಂದು ಅರುಣಕುಮಾರ್ ಪಾಟೀಲ್ರು ಅಧ್ಯಕ್ಷರಾದ ಬಳಿಕ, ದೇಶಮುಖಣ್ಣ ಅವರು ಟ್ರಸ್ಟಿನ ಅಧ್ಯಕ್ಷರಾದ ಬಳಿಕ ಇದೊಂದು ಹೊಸ ಕೆಲಸ ಮಾಡಿರಿ. ನಿಮ್ಮಿಬ್ಬರಿಗೆ ಧನ್ಯವಾದಗಳು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಿಲ್ಲಾ ವೀರಶೈವ ಸಮಾಜ ಕಲ್ಯಾಣ ಮಂಟಪ ಟ್ರಸ್ಟ್ ಅಧ್ಯಕ್ಷ ಬಸವರಾಜ್ ದೇಶಮುಖ ಅವರು, ಹಳೆಯ ಕಾಲದಲ್ಲಿ ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡಲಾಗುತ್ತಿತ್ತು, ಆದರೆ ಕಾಲ ಬದಲಾದಂತೆ ವಿವಾಹದಲ್ಲಿನ ಅನೇಕ ಪದ್ಧತಿಗಳು ಸಹ ಬದಲಾಗಿದೆ. ಈ ವಧುವರರ ಸಮಾವೇಶ ಕೇಂದ್ರದ ಮೂಲಕ ಕಲ್ಯಾಣ ಮಾಡುವ ಮಹತ್ತರ ಕೆಲಸ ಮಾಡಬೇಕು ಎಂದು ಈ ಸಂದರ್ಭದಲ್ಲಿ ಅಭಿಪ್ರಾಯಪಟ್ಟರು. ವೀರಶೈವ ಸಮಾಜ ಮುಖಂಡರೇ ಮತ್ತು ಅಕ್ಕ ತಂಗಿಯಂದರೆ ಅಣ್ಣ ತಮ್ಮಂದಿರೇ, ಒಂದು ಕಾಲಿತ್ತು ಸಾವಿರ ಸುಳ್ಳು ಹೇಳಿ ಒಂದು ದಕ್ಕಣ ಮಾಡಬೇಕಂತ ಒಂದು ಕಾಲಿತ್ತು. ಅವರು ಹಿಂದಕ್ಕಿನ ಜನ ಅಂತಿದ್ರು ಸಾವಿರ ಸುಳ್ಳು ಹೇಳಿ ಒಂದು ದಕ್ಕಣ ಮಾಡಂತಿದ್ರು. ಅವಾಗ ಹ್ಯಾಂಗ ಮಾಡಿಕೊಂಡಿದ್ರು ನಿಭಾಯಿಸುವ ಶಕ್ತಿ ಆಗಿನ ಕಾಲದಲ್ಲಿ ಇತ್ತು. ಮಾಡು ತಂದೆ ತಾಯಿ ಕೊಟ್ಟಾರಪ್ಪ ಏನೇ ಆಗಲಿ ನನ್ನ ಕರ್ಮ ಅಂತೇಳಿ ಇರ್ತಿ, ಚಲೋ ಆದರೆ ಚಲೋ ಆಗ್ತಿತ್ತು, ಕೆಟ್ಟಾದರೂ ಅಲ್ಲಿ ಬಿಟ್ಟು ಹೋಗ್ತಿದ್ದೆ ನಾವು. ಅಂಥ ಕಾಲ ಅವಾಗಿತ್ತು. ಆದರೆ ಈಗಿನ ಯುಗದಲ್ಲಿ ಅದೆಲ್ಲ ಆಗೋದಿಲ್ಲ. ಅದು ಕಂಪ್ಯೂಟರ್ ಯುಗದಲ್ಲಿ ಈಗ ಟ್ರಾನ್ಸ್ಪರೆನ್ಸಿ ಇದೆ. ಅದಕ್ಕೋಸ್ಕರ ಅಪ್ಪಾಜಿಯವ್ರ ಕಡೆ ಬಂದು ತುಂಬ ಭಾಳ ಜನ ಬಂದು ನಮ್ಮದು ಲಗ್ನ ಒಂದು ಲಗ್ನ ಮಾಡಬೇಕಾದ್ರೆ ಮಿಲಿಟ್ರಿಗೆ ನಾವು ಭಾಳ ಖರ್ಚು ಮಾಡಬೇಕಾಗ್ತದೆ, ಅಪ್ಪ ಎರಡು ತೊಲೆ ಬಂಗಾರ ಕೊಡಬೇಕು ಮತ್ತು ರೊಕ್ಕ ಕೊಡಬೇಕಂತ ಹೇಳಿದಾಗ ಆಯಿತು, ನಮ್ಮ ಸಮಾಜ ವತಿಯಿಂದ ನಾವೇ ಒಂದು ಕಡಿಮೆ ಖರ್ಚಿನಲ್ಲೇ ಮಾಡೋಣ ಅಂಥೇಳಿ ಪ್ರಾರಂಭ ಮಾಡಿದ್ವಿ. ನಾವು ಅನುಕೂಲ ಪಾಟೀಲ್ ಅವರು ಸವಿಸ್ತಾರವಾಗಿ ಹೇಳಿದ್ರು ಹ್ಯಾಂಗೆ ನಾವು ಮಾಡಿದ್ದೇವೆ. ಮತ್ತು ನಾವು ಈಗ ಸದ್ಯದಲ್ಲಿ ಗುಲ್ಬರ್ಗಾದಲ್ಲಿ ಮಾಡಿಕೊಂಡು ನಾವು ಇಂಟರ್ನೆಟ್ ಮುಖಾಂತರ ಗುಲ್ಬರ್ಗಾ, ಬೀದರ್, ರಾಯಚೂರು, ಬಳ್ಳಾರಿ ಎಲ್ಲ ಈ ಭಾಗದ ಎಲ್ಲ ನಮ್ಮ ವೀರಶೈವರಿಗೆ ಒಂದು ಕನೆಕ್ಟ್ ಮಾಡೋಣ ಅಂತೇಳಿ ಸಂದರ್ಭದಲ್ಲಿ ನಾವು ಉದ್ಘಾಟನೆ ಸ್ವಾಮೀಜಿಯವ್ರ ಕಡೆಯಿಂದ ಉದ್ಘಾಟನೆ ಮಾಡಿದ್ದೀವಿ.
ಇದರ ಲಾಭ ಎಲ್ಲರೂ ಪಡೀಬೇಕು. ಮತ್ತು ನಾವು ಒಂದು ಸಪ್ರೇಟಾಗಿ ಇದಕ್ಕೆ ಕೇಂದ್ರಕ್ಕೋಸ್ಕರ ಒಬ್ಬ ಸಪ್ರೇಟ್ ಹುಡುಗರನ್ನು ನೇಮಿಸಿದ್ದೀವಿ. ಅವನು ಕಂಪ್ಯೂಟರ್ ತೊಗೊಂಡು ಇದರಲ್ಲೇ ಮಾಹಿತಿ ಎಲ್ಲ ತೊಗೊಂಡು ತಮಗೂ ಮಾಹಿತಿ ಕೊಡ್ತಾನೆ. ಮತ್ತು ಈಗ ನಾ ಹೇಳಿದಲ್ಲ, ಈಗ ಭಾಳ ಟ್ರಾನ್ಸ್ಪರೆನ್ಸಿ ಇದೆ. ನಮ್ಮದು ಹುಡುಗ ಹೇಗೆ ಬೇಕು ಅಂತ ನಾವು ಅಪ್ಪಿಸೋದು, ನಾವು ನೀವು ಹೇಳಿದ ಹಾಕೋದಾದ್ರೆ ಆ ಥರನೇ ಹುಡುಗರು ನಾವು ಮ್ಯಾಚ್ ಮಾಡ್ಕೊಳ್ಬೋದು. ಮತ್ತು ನೀವು ಕನ್ವೀನ್ಸ್ ಅಪ್ಪಾಜಿಯವ್ರು ಹೇಳ್ದಂಗೆ, ನಮ್ಮ ರಾಜಶೇಖರ ಅಪ್ಪಾಜಿಯವ್ರು ಹೇಳ್ದಂಗೆ ನಾವು ಸ್ವಲ್ಪ ಕನ್ವೀನ್ಸ್ನು ಮಾಡ್ತೇವೆ. ನಾವು ಸಮಾಜ ಸೇವಕದಲ್ಲಿ ಬಹಳ ಜನ ನಮ್ಮಲ್ಲಿ ತಮ್ಮ ಸಮಾಜ ಸೇವೆಗೋಸ್ಕರ ಪಾಪ ಹಳ್ಳಿಯಲ್ಲಿ ದುಡಿತಾರೆ. ನಮ್ಮ ಎಕ್ಸಾಂಪಲ್ ನಮ್ಮ ಗುಡ್ಡ ಸಾಹೇಬರು ಪಾಪ ಮುಂಜಾನೆ ಹಿಡಿದು ಸರಿತಾರೆ, ಸಮಾಜ ಸೇವಕದಲ್ಲಿ ಓಡಾಡ್ತಾರೆ. ಇಂಥವ್ರು ಭಾಳ ಮಂದಿ ಹಿರಿಯರು ಅದಾರ, ಅವರೆಲ್ಲ ಅವ್ರದ್ದೆಲ್ಲ ಒಕ್ಕಣ್ಣು ಕೂಡಿಸಿ ನಾವೆಲ್ಲ ಒಳ್ಳೆ ಕಾರ್ಯಕ್ರಮ ಮಾಡ್ತೇವೆ. ಸಮಾರಂಭದಲ್ಲಿ ಪೂಜ್ಯ ರಾಜಶೇಖರ ಮಹಾಸ್ವಾಮಿ, ಗಣೇಶ್ ಅಣಕಲ್, ಅರುಣ್ ಕುಮಾರ್ ಎಸ್ ಪಾಟೀಲ್, ಚನ್ನವೀರಪ್ಪ ಗುಡ್ಡ ಹಾಗೂ ಕಲ್ಯಾಣಪ್ಪ ಪಾಟೀಲ್ ಉಪಸ್ಥಿತರಿದ್ದರು. ಹೈದರಾಬಾದ್ ಕರ್ನಾಟಕದ 371 ಜೆ ಕಲಂನ ಮುಂಬಡ್ತಿ ನಿಯಮಗಳಲ್ಲಿನ ಕಾನೂನು ತಿದ್ದುಪಡಿ ಮಾಡಬೇಕು ಹಾಗೂ ಕರ್ನಾಟಕದ ಎಲ್ಲಾ ಜಿಲ್ಲಾಗಳಿಗೂ ಹೈದರಾಬಾದ್ ಕರ್ನಾಟಕ ಹೊರತುಪಡಿಸಿ 371 ಜೆ ಅಡಿಯಲ್ಲಿ 8% ನೇಮಕಾತಿ ಮುಂಬಡ್ತಿ ನೀಡಬೇಕೆಂದು ಒತ್ತಾಯಿಸಿ March 4 ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅಪರ ಆಯುಕ್ತರ ಕಚೇರಿ ಮುಂದೆ ಪ್ರತಿಭಟನೆ ಮಾಡುವುದಾಗಿ ಅಹಿಂದ ಚಿಂತಕರ ವೇದಿಕೆ ರಾಜ್ಯಾಧ್ಯಕ್ಷ ಸೈಬಣ್ಣ ಜಮಾದಾರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಹೈದರಾಬಾದ್ ಕರ್ನಾಟಕದ 371 ಜೆ ಕಲಂನ ಮುಂಬಡ್ತಿಯ ನಿಯಮಗಳು ನಮ್ಮ ಭಾಗದ ಸರ್ಕಾರಿ ನೌಕರರಿಗೆ ಮಾರಕವಾಗಿ ಪರಿಣಮಿಸಿವೆ. ಹೈದರಾಬಾದ್ ಕರ್ನಾಟಕದ 371 ಜೆ ಕಲಂನ ಮುಂಬಡ್ತಿ ನಿಯಮಗಳಲ್ಲಿನ ಕಾನೂನು ತಿದ್ದುಪಡಿ ಮಾಡಬೇಕು ಹಾಗೂ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಗೂ ಹೈದರಾಬಾದ್ ಕರ್ನಾಟಕ ಹೊರತುಪಡಿಸಿ 371 ಜೆ ಅಡಿಯಲ್ಲಿ 8% ನೇಮಕಾತಿ ಮುಂಬಡ್ತಿ ನೀಡಬೇಕೆಂದು ಒತ್ತಾಯಿಸಿ March 4 ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅಪರ ಆಯುಕ್ತರ ಕಚೇರಿ ಮುಂದೆ ಪ್ರತಿಭಟನೆ ಮಾಡುವುದಾಗಿ ಅಹಿಂದ ಚಿಂತಕರ ವೇದಿಕೆ ರಾಜ್ಯಾಧ್ಯಕ್ಷ ಸೈಬಣ್ಣ ಜಮಾದಾರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಇದರಿಂದ ಬಹುದೊಡ್ಡ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ಬೋದು. ಇವತ್ತು ನಾವು ನೋಡ್ಬೋದು, ನಮ್ಮ ಭಾಗದ ಸರ್ಕಾರಿ ನೌಕರರು 4-5 ವರ್ಷ ಸೀನಿಯರಿಟಿ ಇದ್ದರೂ ಕೂಡ ಅವ್ರಿಗೆ ಪ್ರಮೋಷನ್ ಕೊಡ್ತಾ ಇಲ್ಲ. ಇವತ್ತಿಂದ ಕಿರಿಯರಾಗಿರುವಂಥ ನಾನ್ ಎಚ್ ಕೆದವರಿಗೆ ಇವತ್ತು ಪ್ರಮೋಷನ್ ಕೊಡುವ ಮೂಲಕ ನಮ್ಮ ಭಾಗದ ಸರ್ಕಾರಿ ನೌಕರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು, ಏನು ಅವೈಜ್ಞಾನಿಕವಾಗಿ ಏನು ಮುಂಬಡ್ತಿ ನೀಡ್ತಾ ಇದ್ದಾರೆ ಅದು ಕೂಡ ನಾವು ಇವತ್ತು ತೀವ್ರವಾಗಿ ವಿರೋಧಿಸ್ತೀವಿ. ಮತ್ತು KCSR ಆ್ಯಕ್ಟ್ ಪ್ರಕಾರ, ಕರ್ನಾಟಕ ಸಿವಿಲ್ ಸರ್ವಿಸ್ ರೂಲ್ ಪ್ರಕಾರ ನಮಗೆ ಮುಂಬಡ್ತಿ ನೀಡಬೇಕು. ಇವತ್ತೇನದ ವೈರ್ಲೆಸ್ ಇಲಾಖೆ ಏನು ಸ್ಟೇಟ್ ಲೆವೆಲ್ ಕೇಡರ್ ಇದೆ, ಮತ್ತು KSIFS ಏನಿದೆ ಇದು ಕೂಡ ಈ ಇಲಾಖೆಗಳಲ್ಲೂ ಕೂಡ ನಮ್ಮ ಸರ್ಕಾರಿ ನೌಕರರಿಗೆ ಇವತ್ತು ತುಂಬ ಅನ್ಯಾಯ ಆಗ್ತಾ ಇದೆ. 10 ಸೀನಿಯರ್ ಇದ್ದರೂ ಕೂಡ ನಮ್ಮ ಭಾಗದ ಸರ್ಕಾರಿ ನೌಕರಿಗೆ ಮುಂಬಡ್ತಿ ಕೊಡ್ತಾ ಇಲ್ಲ. ಎಲ್ಲ ಅಧಿಕಾರಿಗಳು ಮತ್ತು ಸರ್ಕಾರ ಏನದ ನಿಮಗೆ 371 ಜೆ ಕಲಂ ಕೊಟ್ಟಿವಿ, ನಿಮಗೆ 371 ಜೆ ಕಲಂ ಕೊಟ್ಟಿವಿ ಅಂತ ಹೇಳಿ ಇವತ್ತೇನದ ನಮ್ಮ ಭಾಗದ ಸರ್ಕಾರಿ ನೌಕರರು ಕುತ್ತಿಗೆಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಭಾಗದ ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರುಗಳು ಮತ್ತು ಸಂಸದರು ಏನಿದ್ದಾರೆ, ಇವರು ಇವತ್ತೇನದ ತಮ್ಮ ಬೇಜವಾಬ್ದಾರಿತನದಿಂದ ಏನು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಅದು ಖಂಡನೀಯವಾಗಿದೆ. ಇವತ್ತು ಇವಾಗ ನೀವೇನದ ನಮ್ಮ ಭಾಗದ ಸರ್ಕಾರಿ ನೌಕರರಿಗೆ ಏನು ಮುಂಬಡ್ತಿದಾಗ ಅನ್ಯಾಯ ಆಗ್ತಾ ಇದೆ ಅದು ಸರಿಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಈ ಮುಂಬರುವ ನಾಳೆ ಅಧಿವೇಶನದಲ್ಲಿ ನೀವು ಈ 371 ಜೆ ಉಪಸಮಿತಿಯಲ್ಲಿ ಏನದ ನಮ್ಮ ಭಾಗದ ಸರ್ಕಾರಿ ನೌಕರರಿಗೆ ಮುಂಬಡ್ತಿ ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಅದರ ಜೊತೆಗೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ನೇಮಕಾತಿ ಮತ್ತು ಮುಂಬಡ್ತಿಯಲ್ಲಿ 8% ಮೀಸಲಾತಿಯನ್ನು ನಮಗೆ ಒದಗಿಸಿಕೊಡಬೇಕು. ಒಂದು ವೇಳೆ ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂದರೆ ನೀವು ಏನದ ಇವತ್ತು ನೀವು ಶಾಸಕರುಗಳಿಗೆ ಮತ್ತು ನಮ್ಮ ಭಾಗದ ವಿಧಾನ ಪರಿಷತ್ ಸದಸ್ಯರು ನಿಮ್ಗೆಲ್ಲರಿಗೂ ನೇರವಾಗಿ ಹೇಳ್ತೀನಿ, ನೀವು ರಾಜೀನಾಮೆ ಕೊಟ್ಟು ಮನೆಯಾಗ ಕುತ್ಕೊಳ್ರಿ. ಇಲ್ಲಾಂದ್ರೆ ನಮಗೆ ಸಾಮಾಜಿಕವಾದ ಏನು ನ್ಯಾಯ ಸಿಗಬೇಕು ಆ ನ್ಯಾಯ ಸಂಬಂಧಪಟ್ಟಂಗೆ ನೀವು ಇವತ್ತು ಸರ್ಕಾರದವಲ್ಲಿ ಹೋಗಿ ಮಾತಾಡಿ ನಮಗೆ ನ್ಯಾಯ ಒದಗಿಸಿಕೊಡ್ಬೇಕಂತೇಳಿ ಇವತ್ತು ನಾವು ಏನದ ನಿಮ್ಗೆ ಆಗ್ರಹಿಸ್ತೇವೆ. ಮತ್ತು ಇನ್ನೊಂದು, 455 ಜನರು ಏನು ಪ್ರೌಢಶಾಲಾ ಶಿಕ್ಷಕರು ಏನು ಮುಂಬಡ್ತಿ ನೀಡಿದರೆ ಅದು ಸ್ಥಗಿತಗೊಳಿಸಬೇಕು. ಯಾಕಂದ್ರೆ ಇವತ್ತು ಅವೈಜ್ಞಾನಿಕವಾಗಿ ಅದು ಕೂಡ ಮುಂಬಡ್ತಿ ನೀಡಿದ್ದಾರೆ. ಇವತ್ತು 455 194 ಜನ ನಾನ್ ಎಚ್ಕೆದವ್ರಿಗೆ ಪ್ರಮೋಷನ್ ಕೊಟ್ಟಿದ್ದಾರೆ. ಅಂದ್ರೆ 45% ಏನದ ಇವತ್ತೇನದ ನಾನ್ ಎಚ್ಕೆದವ್ರಿಗೆ ಪ್ರಮೋಷನ್ ಕೊಡ್ತಾರೆ. ಒಂದ್ ಕಡೆ ಏನು ಹೇಳ್ತೀರಿ, 80% ಎಚ್ಕೆದವ್ರಿಗೆ 20% ನಾನ್ ಎಚ್ಕೆ ಅಂತ ಹೇಳ್ತೀರಿ. ಇಲ್ಲಿ ನೋಡಿದ್ರೆ 45% ನಾನ್ ಎಚ್ಕೆದವ್ರಿಗೆ ಪ್ರಮೋಷನ್ ಕೊಡ್ತಾ ಇದ್ದೀರಿ. ಇದು ಯಾವ ನ್ಯಾಯ? ನಮ್ಮ ಭಾಗಕ್ಕೆ ಏನದ ಇವತ್ತು ಸರ್ಕಾರಿ ಏನು ಇದು ವಿಧಾನ ಪರಿಷತ್ ಏನು ಟೀಚರ್ಸ್ ಕನ್ಸಲ್ಸಿ MLCಗಳೇನಿದ್ದಾರೆ ಶರಣಪ್ಪ ಮಟ್ಟೂರ್ ಮತ್ತು ಪದವೀಧರ ಮತ ಕ್ಷೇತ್ರದ MLCಗಳೇನಿದ್ದಾರೆ ಚಂದ್ರಶೇಖರ್ ಪಾಟೀಲ್ ಅವರು, ಇವತ್ತೇನದ ನೀವು ಮೇಲೆ ಜವಾಬ್ದಾರಿ ಇದ್ರಿ. ಇವತ್ತು ನೀವು ನಮ್ಮ ಟೀಚರ್ಸ್ಗಳ ಮತಗಳನ್ನು ಪಡೆದುಕೊಂಡು ಇವತ್ತು MLCಗಳಾಗಿದ್ದೀರಿ, ಆದರೂ ಕೂಡ ನಮ್ಮ ಭಾಗದಷ್ಟು ಟೀಚರ್ಸ್ಗಳು ಅನ್ಯಾಯ ಆದರೂ ಕೂಡ ನೀವು ಮಾತಾಡ್ತಾ ಇಲ್ಲ, ನೀವು ರಾಜೀನಾಮೆ ನೀಡಬೇಕು.
ಇಲ್ಲಾಂದ್ರೆ ಇವತ್ತಿಂದ ನಡೆಯುವ ನಾಳೆ ನಡೆಯುವಂಥ ಬಜೆಟ್ ಅಧಿವೇಶನದಾಗಿ ನಮ್ಮ ಸರ್ಕಾರಿ ನೌಕರರಿಗೆ ನೀವು ನ್ಯಾಯ ಒದಗಿಸ್ಕೊಡ್ಬೇಕು, ಆಯುಕ್ತರಿಗೆ ನಿಮ್ಗೆ ನಿಮ್ಮ ಮುಖಾಂತರ ಲೆಟರ್ ಬರೆದು ಆ ಪ್ರಮೋಷನ್ಗಳನ್ನು ಹೆಲ್ಡ್ ಅಪ್ ಮಾಡಿಸ್ಬೇಕು ಮತ್ತು ವೈಜ್ಞಾನಿಕವಾಗಿ ಪ್ರಮೋಷನ್ ಕೊಡಬೇಕು. ಮತ್ತು ನಾಡಿದ್ದು 4/3/2023 ಅಪರ ಆಯುಕ್ತರು ಶಿಕ್ಷಣ ಇಲಾಖೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿ ಎದುರುಗಡೆ ನಾವೇನದ ಒಂದು ದಿನದ ಸಾಂಕೇತಿಕ ಧರಣಿ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆನ ಕೊಡ್ತೀವಿ. ನಮ್ಮ ಏನದ ಸಾಮಾಜಿಕ ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ಈ ಮೂಲಕ ಪತ್ರಿಕಾಗೋಷ್ಠಿಯಲ್ಲಿ ಸಂಜು ಹುಡಲ್ಕರ್, ಮಲ್ಲಿಕಾರ್ಜುನ್ ಕೊಡ್ಲಿ, ರಾಜು ನೂಲ್ಕರ್ ಉಪಸ್ಥಿತರಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 34°C, ಕನಿಷ್ಠ 22°C ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಹಿಳಾ ದಿನಾಚರಣೆ ಪ್ರಯುಕ್ತ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದಿಂದ ಕಲಬುರಗಿ ನಗರದಲ್ಲಿ ಕ್ಷೇತ್ರ ಜನಸಂಪರ್ಕ ಕಾರ್ಯಾಲಯ ವತಿಯಿಂದ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ವಿಶೇಷ ಕಾರ್ಯಕ್ರಮ. ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾಗಿರುವ ಗುರುಕುಲ್ ಪದವಿ ಕಾಲೇಜಿನಲ್ಲಿ ಉತ್ತಮ ಶ್ರೇಣಿ ಪಡೆದ ವಿದ್ಯಾರ್ಥಿಗಳಿಗೆ ಗೌರವಧನ ಚೆಕ್ ವಿತರಣೆ. ದೇಸಾಯಿ ಕಲ್ಲೂರು ಗ್ರಾಮದ ಸರ್ಕಾರಿ ಜಮೀನನ್ನು ಅನಧಿಕೃತವಾಗಿ ಕೆಲವರು ತಮ್ಮ ಹೆಸರಿಗೆ ವರ್ಗಾವಣೆ ಮಾಡಿಕೊಂಡವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆ. ಇಲ್ಲಿಗೆ ಇಂದಿನ ಇನ್ ಗುಲ್ಬರ್ಗ ವಾರ್ತೆಗಳು ಮುಕ್ತಾಯವಾಗುವು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ, ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್ ಕಲಬುರಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ.